ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್ ಇವತ್ತಿನ ವಿಡಿಯೋದಲ್ಲಿ ಜರ್ನಲ್ ಬಗ್ಗೆ ನೋಡೋಣ ಜರ್ನಲ್ ಎಂಟ್ರಿ ಅಂದ್ರೆ ಏನು ಜರ್ನಲೈಸಿಂಗ್ ಅಂದ್ರೆ ಏನು ನರೇಷನ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ ಅದ್ರ ಜೊತೆಗೆ ಸಿಂಪಲ್ ಆಗಿರೋ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ ಫಸ್ಟ್ ಆಫ್ ಆಲ್ ಮೀನಿಂಗ್ ನೋಡೋಣ ವಾಟ್ ಈಸ್ ಜರ್ನಲ್ ಸಿ ವಾಟ್ ಇಟ್ ಈಸ್ ಇಟ್ ಈಸ್ ಎ ಬೇಸಿಕ್ ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಇನ್ ವಿಚ್ ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಎ ಕ್ರೋನೊಲಾಜಿಕಲ್ ಆರ್ಡರ್ ಅಂದ್ರೆ ಜರ್ನಲ್ ನಾವು ಅಂತ ಕರಿತೀವಿ ಯಾಕೆ ಅಂತ ಅಂದ್ರೆ ಟ್ರಾನ್ಸಾಕ್ಷನ್ ಗಳು ಕ್ರಿಯೇಟ್ ಆದಾಗ ನಾವು ಮೊದಲು ರೆಕಾರ್ಡ್ ಮಾಡೋದು ಜರ್ನಲ್ ಅಲ್ಲಿ ಅದಾದ ನಂತರ ನಾವು ಅದನ್ನ ಬೇಸ್ ಇಟ್ಕೊಂಡು ಲೆಜ್ಜರ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ ಲೆಜ್ಜರ್ ಅನ್ನ ಇಟ್ಕೊಂಡು ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ ಟ್ರಯಲ್ ಬ್ಯಾಲೆನ್ಸ್ ನ ಇಟ್ಕೊಂಡು ಬ್ಯಾಲೆನ್ಸ್ ಶೀಟ್ ನ ಮಾಡ್ತೀವಿ ಸೊ ಇತರ ಏನಾಗತ್ತ ಅಂದ್ರೆ ಜರ್ನಲ್ ಅನ್ನೋದು ಬೇಸಿಕ್ ಬುಕ್ ಆಗಿರುತ್ತೆ ಇದರಲ್ಲಿ ನಾವು ಫಸ್ಟ್ ಎಂಟ್ರಿಗಳನ್ನ ರೆಕಾರ್ಡ್ ಮಾಡ್ತೀವಿ ಇದನ್ನ ನಾವು ಒರಿಜಿನಲ್ ಬುಕ್ ಅಂತಾನು ಕೂಡ ಕರಿಬಹುದು ಸೊ ಇಟ್ ಈಸ್ ಎ ಬೇಸಿಕ್ ಬುಕ್ ಆಫ್ ಒರಿಜಿನಲ್

ಅನೆದರು ಒಂದಾದ ನಂತರ ಇನ್ನೊಂದು ಎಂಟ್ರಿಗಳನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗೋದಿಕ್ಕೆ ನಾವೇನ್ ಹೇಳ್ತೀವಿ ಕ್ರೋನಾಲಜಿಕಲ್ ಆರ್ಡರ್ ವೈಸ್ ಅಲ್ಲಿ ರೆಕಾರ್ಡ್ ಮಾಡೋದು ಅಂತ ಹೇಳಿ ಅಂದ್ರೆ ಇಲ್ಲಿ ಫಸ್ಟ್ ಒಂದೇ ತಾರೀಕಿಗೆ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅನ್ಕೊಳ್ಳಿ ಅದನ್ನ ನಾವು ಫಸ್ಟ್ ರೆಕಾರ್ಡ್ ಮಾಡ್ತೀವಿ ಅದಾದ ನಂತರ ಎರಡನೇ ತಾರೀಕಿಗೆ ಆಗಿರೋ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀವಿ ಅದಾದ ನಂತರ ಮೂರನೇ ತಾರೀಕಿಗೆ ಆಗಿರೋ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀವಿ ಹೀಗೆ ಅದು ಯಾವಾಗ ಕ್ರಿಯೇಟ್ ಆಗ್ತಾ ಹೋಗುತ್ತೋ ಹಾಗೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ ಡೇಟ್ ವೈಸ್ ಇಲ್ಲಿ ನಾವು ಮೇಂಟೈನ್ ಮಾಡ್ತೀವಿ ಅಂತಾನು ಹೇಳ್ಬಹುದು ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಕ್ರೋನೊಲಾಜಿಕಲ್ ಆರ್ಡರ್ ಜರ್ನಲ್ ಅಂತ ಅಂದ್ರೆ ಒಂದು ಸ್ಪೆಸಿಫಿಕ್ ಫಾರ್ಮೆಟ್ ಇರುತ್ತೆ ಅದರಲ್ಲಿ ನಾವು ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡ್ತೀವಿ ಆ ಒಂದು ಟ್ರಾನ್ಸಾಕ್ಷನ್ ಗೆ ನಾವು ಜರ್ನಲ್ ಎಂಟ್ರಿ ಅಂತ ಕರಿತೀವಿ ಸಿ ವಾಟ್ ಈಸ್ ಜರ್ನಲ್ ಎಂಟ್ರಿ ಜರ್ನಲ್ ಎಂಟ್ರಿ ಮೀನ್ಸ್ ದ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ ಇನ್ ದ ಜರ್ನಲ್ ಈಸ್ ಕಾಲ್ಡ್ ಜರ್ನಲ್ ಎಂಟ್ರಿ ಅಂದರೆ ಆ ಸ್ಪೆಸಿಫಿಕ್ ಆಗಿರೋ ಫಾರ್ಮೆಟ್ ಒಳಗೆ ನಾವು ಎಂಟ್ರಿಗಳನ್ನು ರೆಕಾರ್ಡ್ ಮಾಡಿಕೊಂಡಾಗ ಅದಕ್ಕೆ ನಾವು ಜರ್ನಲ್ ಎಂಟ್ರಿ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲಿ ಬರುವಂತ ಟರ್ಮಿನಾಲಜಿ ಜರ್ನಲೈಸಿಂಗ್ ಸಿ ವಾಟ್ ಇಟ್ ಈಸ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಜರ್ನಲ್ ಆರ್ ಒರಿಜಿನಲ್ ಬುಕ್ ಈಸ್ ಕಾಲ್ಡ್ ಜರ್ನಲೈಸಿಂಗ್ ಅಂದರೆ ಆ ಒಂದು ಸ್ಪೆಸಿಫೈಡ್ ಫಾರ್ಮೇಟಲ್ಲಿ ಜರ್ನಲಲ್ಲಿ ನಾವು ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡ್ಕೊತೀವಿ ಹೌದಾ ನಾವು ರೆಕಾರ್ಡ್ ಮಾಡಿಕೊಳ್ಳುವಾಗ ನಡೆಯುವಂಥ ಒಂದು ಪ್ರೊಸೆಸ್ಗೆ ನಾವೇನು ಹೇಳ್ತೀವಿ ಜರ್ನಲೈಸಿಂಗ್ ಅಂತ ಹೇಳ್ತೀವಿ ಸೊ ಎಲ್ಲ ಟರ್ಮಿನಾಲಜಿಸ್ಗಳನ್ನು ನಿಮಗೆ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ಗೆ ಕೇಳಬಹುದು ನೆಕ್ಸ್ಟ್ ಬರುವಂತಹ ಟರ್ಮಿನಾಲಜಿ ಅಂತ ಅಂದರೆ ಇಲ್ಲಿ ನರೇಷನ್ ನರೇಷನ್ ಅಂತ ಅಂದರೆ ಏನು ಸಿ ಎ ಬ್ರೀಫ್ ಡಿಸ್ಕ್ರಿಪ್ಷನ್ ಆರ್ ಎಕ್ಸ್ಪ್ಲೇಷನ್ ಆಫ್ ಎ ಜರ್ನಲ್ ಎಂಟ್ರಿ ವಿಚ್ ಈಸ್ ರೈಟ್ ಅರ್ ಬಿಲೋ ದ ಜರ್ನಲ್ ಎಂಟ್ರಿ ವಿತ್ ಇನ್ ಬ್ರಾಕೆಟ್ಸ್ ಈಸ್ ಕಾಲ್ಡ್ ನರೇಶನ್ ಅಂದ್ರೆ ನಾವು ಯಾವ ತರ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡಿದೀವಿ ಅಂತ ಹೇಳಿ ಬ್ರೀಫ್ ಆಗಿ ಆ ಟ್ರಾನ್ಸಾಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಪ್ರೋಸೆಸಿಗೆ ನರೇಶನ್ ಅಂತ ಹೇಳ್ತೀವಿ ಸೊ ಈಗ ನಾವು ಫಾರ್ಮೆಟ್ ಅನ್ನ ನೋಡೋಣ ಅಂದ್ರೆ ಜರ್ನಲ್ ಎಂಟ್ರಿ ಅನ್ನ ನಾವು ಹೇಗೆ ರೆಕಾರ್ಡ್ ಮಾಡ್ತೀವಿ ಜರ್ನಲ್ ನ ಫಾರ್ಮೆಟ್ ಹೇಗಿರತ್ತೆ ಅಂತ ಹೇಳಿ ನೋಡೋಣ ಜರ್ನಲ್ ಎಂಟ್ರಿಯನ್ನು ನಾವು ಈ ಥರ ಒಂದು ಫಾರ್ಮೇಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ ಸೊ ಇಲ್ಲಿ ಫಸ್ಟ್ ಹೆಡ್ಡಿಂಗ್ ಬರುತ್ತೆ ಇನ್ ದಿ ಬುಕ್ಸ್ ಆಫ್ ಡ್ಯಾಶ್ ಅಂದ್ರೆ ಯಾವ ಕಂಪನಿ ಹೆಸರನ್ನು ಕೊಟ್ಟಿರ್ತಾರೆ ಆ ಕಂಪನಿ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ ಇಲ್ಲಿ ಜರ್ನಲ್ ಅಂತ ಹೇಳಿ ಬರಿತೀವಿ ಫಸ್ಟ್ ನಾವು ಇಲ್ಲಿ ಡೇಟ್ ಕಾಲಂನ ಹಾಕ್ಕೊಳ್ತೀವಿ ಡೇಟ್ ಪ್ರತಿಯೊಂದು ಪ್ರಾಬ್ಲಮಲ್ಲೂ ಮೆನ್ಷನ್ ಮಾಡಿರ್ತಾರೆ ಒಂದೊಮ್ಮೆ ಮೆನ್ಷನ್ ಮಾಡದೇ ಇದ್ರೆ ನಾವು ಒನ್ ಟೂ ತ್ರೀ ಫೋರ್ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಳ್ತೀವಿ ಇನ್ನು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಅಂತ ಅಂದ್ರೆ ಇಲ್ಲಿ ನಾವು ಎಲ್ಲ ತರ ಟ್ರಾನ್ಸಾಕ್ಷನ್ ಗಳನ್ನು ರೆಕಾರ್ಡ್ ಮಾಡ್ಕೊಳ್ತೀವಿ ಇಲ್ಲಿ ನೋಡಬಹುದು ಅಕೌಂಟ್ ನೇಮ್ ಈಸ್ ಟು ಬಿ ಡೆಬಿಟೆಡ್ ಆ್ಯಂಡ್ ಅಕೌಂಟ್ ನೇಮ್ ಈಸ್ ಟು ಬಿ ಕ್ರೆಡಿಟೆಡ್ ಡೆಬಿಟ್ ಕ್ರೆಡಿಟ್ ಅಂತ ಹೇಳಿ ನಾವು ರೆಕಾರ್ಡ್ ಮಾಡ್ತೀವಿ ಇಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ನಾವು ನರೇಶನ್ನು ಬರಿತೀವಿ ಎಲ್ ಎಫ್ ಅಂತ ಹೇಳಿ ಒಂದು ಕಾಲಮ್ ಮಾಡ್ಕೊಳ್ತೀವಿ ಎಲ್ ಎಫ್ ಅಂತ ಅಂದರೆ ಇದು ಲೆಜ್ಜರ್ ಫೋಲಿಯೋ ಅಂತ ಹೇಳಿ ಲೆಜ್ಜರ್ ಫೋಲಿಯೋ ಅಂತ ಅಂದರೆ ದ ಪೇಜ್ ನಂಬರ್ ಆಫ್ ಲೆಡ್ಜರ್ ಬುಕ್ ವಾರ್ ದ ಪರ್ಟಿಕ್ಯುಲರ್ ಜರ್ನಲ್ ಎಂಟ್ರಿ ಈಸ್ ಟ್ರಾನ್ಸ್ಫರ್ಡ್ ಅಂದರೆ ನಾವಿಲ್ಲಿ ಏನು ಎಂಟ್ರಿನ ಮಾಡಿರ್ತೀವಿ ಜರ್ನಲಲ್ಲಿ ಇದನ್ನು ನಾವು ಲೆಜ್ಜರಿಗೆ ನೆಕ್ಸ್ಟ್ ಪೋಸ್ಟ್ ಮಾಡಬೇಕಾಗಿ ಬರುತ್ತೆ ಸೊ ಆಗ ಪೋಸ್ಟ್ ಮಾಡಿದಾಗ ಈ ಜರ್ನಲ್ ಎಂಟ್ರಿ ನಾವು ಯಾವ ಅಕೌಂಟ್ ಅಥವಾ ಯಾವ ಲೆಜ್ಜರ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿ ಕೆಲವೊಂದು ಸಲ ನಂಬರ್ಗಳನ್ನು ಕೊಟ್ಟಿರ್ತಾರೆ ಆ ನಂಬರ್ನ ಇಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಅಂದರೆ ಅದು ಒಂದು ಜರ್ನಲ್ ಎಂಟ್ರಿಯ ನಂಬರ್ ಯಾವ ಪೇಜಲ್ಲಿ ಎಂಟ್ರಿ ರೆಕಾರ್ಡ್ ಆಗಿದೆ ಅಂತ ಹೇಳಿ ತೋರಿಸುವಂಥದ್ದು ಸೊ ಅದಕ್ಕೆ ನಾವು ಎಲ್ ಎಫ್ ಅಂತ ಹೇಳಿ ಒಂದು ಚಿಕ್ಕ ಕಾಲಮ್ನ ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇದನ್ನು ನಾವಿಲ್ಲಿ ಅಮೌಂಟನ್ನ ಬರೆಯೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಈ ಥರ ಒಂದು ಫಾರ್ಮೆಟ್ ಇರುತ್ತೆ ಇವಾಗ ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ ಸಾಲ್ವ್ ಮಾಡೋಣ ಆರ್ಟ್ ಟ್ರಾನ್ಸಾಕ್ಷನನ್ನು ತಗೊಂಡಿದ್ದೇನೆ ಇದು ಕೇವಲ ಎಕ್ಸಾಂಪಲ್ಗೆ ಕಾಮನ್ ಆಗಿ ಎಕ್ಸಾಮಲ್ಲಿ ಕೇಳಬಹುದಾದಂತಹ ಅಥವಾ ಕೇಳುವಂತಹ ನಾನು ಇಲ್ಲಿ ತಗೊಂಡಿರೋದು ಬೇಸಿಕ್ ಎಂಟ್ರಿ ಇವು ಸಿಂಪಲ್ ಎಂಟ್ರಿ ಸೊ ಇಲ್ಲಿ ಫಾರ್ಮೆಟ್ ಕೂಡ ನಾನು ಹಾಕೊಂಡಿದ್ದೇನೆ ಆಲ್ರೆಡಿ ಡೇಟ್ ಪರ್ಟಿಕ್ಯುಲರ್ ಎಲ್ ಎಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೊ ಇಲ್ಲಿ ಒನ್ ಬೈ ಒನ್ ಎಂಟ್ರಿಯನ್ನು ಈಗ ಜರ್ನಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ ಬಟ್ ನೀವು ಜರ್ನಲ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಟ್ರಾನ್ಸಾಕ್ಷನಲ್ಲಿ ಇರುವಂಥ ಆಸ್ಪೆಕ್ಟ್ಗಳನ್ನು ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಂತರ ಅದನ್ನ ನೀವು ಅಮೇರಿಕನ್ ಸಿಸ್ಟಮ್ ಅಂಡರ್ ಅಲ್ಲಿ ಕೆಟಗರೈಸ್ ಮಾಡ್ತೀರಿ ಮೀನ್ಸ್ ಅಸೆಟ್ ಆಗುತ್ತೋ ಲ್ಯಾಬಿಲಿಟಿ ಆಗುತ್ತೋ ಕ್ಯಾಪಿಟಲ್ ಆಗುತ್ತೋ ಅಥವಾ ಎಕ್ಸ್ಪೆನ್ಸಸ್ ಆಗುತ್ತೋ ಇನ್ಕಮ್ ಆಗುತ್ತೋ ಹೀಗೆ ಅಮೇರಿಕನ್ ಸಿಸ್ಟಮ್ ಅಂಡರ್ ಅಲ್ಲಿ ನೀವು ಕೆಟಗರೈಸ್ ಮಾಡಿಕೊಂಡು ನಂತರ ನೀವು ಅಕೌಂಟಿಂಗ್ ರೂಲ್ ಅನ್ನ ಅಪ್ಲೈ ಮಾಡ್ತೀರಿ ಸೊ ನಿಮ್ಗೆ ಇಲ್ಲಿ ಕಾಣ್ತಿದೆ ಹೌದಾ ಈ ತರ ನೀವು ಅಕೌಂಟಿಂಗ್ ರೂಲ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ ಮೀನ್ಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆಸ್ಪೆಕ್ಟ್ ಅನ್ನು ನೀವು ಇಲ್ಲಿ ನೋಡಬೇಕಾಗತ್ತೆ ಸೊ ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡೋಣ ಫಸ್ಟ್ ಟ್ರಾನ್ಸಾಕ್ಷನ್ ನೋಡಿ ಅಲ್ಲಿ ಆನ್ ಒನ್ ಫೋರ್ ಟೂ ತೌಸಂಡ್ ಏಟೀನ್ ಶಂಕರ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂತ ಇದೆ ಈ ಒಂದು ಟ್ರಾನ್ಸಾಕ್ಷನಲ್ಲಿ ಫಸ್ಟ್ ಆಫ್ ಆಲ್ ಎರಡು ಆ್ಯಸ್ಪೆಕ್ಟ್ ಯಾವುದಾಗತ್ತೆ ಅಂತ ನೋಡ್ತೀವಿ ಸೊ ಇಲ್ಲಿ ಫಸ್ಟ್ ಆ್ಯಸ್ಪೆಕ್ಟ್ ಏನಾಗುತ್ತೆ ಅಂತ ಅಂದರೆ ಕ್ಯಾಶ್ ಆಗುತ್ತೆ ಯಾಕೆ ಅಂತ ಅಂದರೆ ಶಂಕರ್ ಬಿಸ್ನೆಸ್ಸಿಗೆ ಕ್ಯಾಶನ್ನು ತರ್ತಾ ಇದ್ದಾನೆ ಆ್ಯಸ್ ಎ ಕ್ಯಾಪಿಟಲ್ ಕ್ಯಾಪಿಟಲ್ ಫಾರ್ಮಲ್ಲಿ ಅವನು ಕ್ಯಾಶನ್ನು ತರ್ತಾ ಇದ್ದಾನೆ ಹೌದಾ ಒಂದು ಕ್ಯಾಶ್ ಆಗುತ್ತೆ ಕ್ಯಾಶ್ ಏನಾಗ್ತಾ ಇದೆ ಬಿಸ್ನೆಸ್ಸಿಗೆ ಇದೆ ನಾವಿಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕಾಗತ್ತೆ ಎಲ್ಲ ಎಂಟ್ರಿಗಳನ್ನು ಓನರ್ ಪಾಯಿಂಟ್ ಆಫ್ ವ್ಯೂ ಇಂದ ಅಲ್ಲ ಬಿಸ್ನೆಸ್ಸಿಗೆ ಕ್ಯಾಶ್ ಬರ್ತಾ ಇದೆ ಅಂತ ಅಂದರೆ ಬಿಸ್ನೆಸ್ಸಲ್ಲಿ ಕ್ಯಾಶ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಹೌದಾ ಅದೇ ರೀತಿಯಲ್ಲಿ ಇನ್ನೊಂದು ಆಸ್ಪೆಕ್ಟ್ ಯಾವುದಾಗ್ತಾಯಿದೆ ಇದೆ ಟ್ರಾನ್ಸಾಕ್ಷನಲ್ಲಿ ಅಂತ ಅಂದರೆ ಅದು ಕ್ಯಾಪಿಟಲ್ ಕ್ಯಾಪಿಟಲ್ ಅನ್ನೋದು ಬಂಡವಾಳ ಹೌದಾ ಬಿಸ್ನೆಸ್ಸನ್ನು ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಇದು ಬೇಕಾಗತ್ತೆ ಹಾಗಾಗಿ ಒಂದು ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ತೀವಿ ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ತೀವಿ ಸೊ ಇಲ್ಲಿ ಓನರ್ ಬರುವಾಗ ಕ್ಯಾಶ್ ಒಂದೇ ಅಲ್ಲ ಅದ್ರ ಜೊತೆಗೆ ಗೂಡ್ಸ್ ಅಂತ ತರ್ಬೋದು ಮಷಿನರಿ ತರ್ಬೋದು ಫರ್ನಿಚರ್ನ ತರ್ಬೋದು ಅಂದರೆ ಅದರ್ ಅಸೆಟ್ಗಳನ್ನು ಕೂಡ ಅವನು ಬರ್ಬೋದು ಸೊ ಈ ಟ್ರಾನ್ಸಾಕ್ಷನ್ ಸಿಂಪಲ್ ಇದೆ ಇಲ್ಲಿ ಅವನು ಕ್ಯಾಶ್ ಒಂದೇ ತೊಗೊಂಡು ಬಂದಿದ್ದಾನೆ ಸೊ ಇಲ್ಲಿ ಕೆಪಿಟಲ್ ಏನಾಗ್ತಾ ಇದೆ ಮೀನ್ಸ್ ಬಂಡವಾಳ ಅದು ಕೂಡ ಇನ್ಕ್ರೀಸಿಂಗ್ ಅಲ್ಲಿ ಇದೆ ಹೌದಾ ಈಗ ರೂಲನ್ನು ಅಪ್ಲೈ ಮಾಡ್ತೀವಿ ನಾವೀಗ ಕೆಟಗರಿ ಅಲ್ಲಿ ಅಥವಾ ಅಮೇರಿಕನ್ ಅಲ್ಲಿ ನೋಡೋದಿದ್ರೆ ಕ್ಯಾಶ್ ಒಂದು ಅಸೆಟ್ ಆಗುತ್ತೆ ಹೌದಾ ಅಸೆಟ್ಟಿನ ರೂಲ್ ಏನು ಹೇಳ್ತಾ ಇದೆ ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಕ್ಯಾಶ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಹೌದಾ ಹಾಗಾಗಿ ಕ್ಯಾಶ್ ಅಕೌಂಟ್ನ ನಾವೇನು ಮಾಡ್ತೀವಿ ಡೆಬಿಟ್ ಮಾಡ್ತೀವಿ ನೆಕ್ಸ್ಟ್ ಕೆಪಿಟಲ್ ಕೆಪಿಟಲ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಕೆಪಿಟಲ್ನ ನಾವೇನು ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ ಬಿಕಾಸ್ ಕೆಪಿಟಲ್ನ ರೂಲ್ ಏನು ಡೆಬಿಟ್ ಡಿಕ್ರೀಸಸ್ ಕ್ರೆಡಿಟ್ ಇನ್ಕ್ರೀಸಸ್ ಇನ್ಕ್ರೀಸ್ ಆದರೆ ನಾವು ಕ್ರೆಡಿಟ್ ಮಾಡಬೇಕು ಅಂತ ಹೇಳ್ತಾ ಇದೆ ಹೌದಾ ಹಾಗಾಗಿ ಇನ್ಕ್ರೀಸ್ ಆಗ್ತಾ ಇದೆ ಸೊ ನಾವು ಇದನ್ನೇನು ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ ಸೊ ಟ್ರಾನ್ಸಾಕ್ಷನ್ ಇವಾಗ ರೆಕಾರ್ಡ್ ಮಾಡೋಣ ನಾವು ಜರ್ನಲಲ್ಲಿ ಸೊ ಫಸ್ಟು ನಾವೇನು ಮಾಡ್ತೀವಿ ಡೇಟನ್ನು ಬರಿತೀವಿ ಡೇಟ್ ಅಂತ ಅಂದರೆ ಒನ್ ಫೋರ್ ಟೂ ತೌಸಂಡ್ ಏಯ್ಟೀನ್ ಸೊ ಫಸ್ಟು ಡೆಬಿಟ್ ಆ್ಯಸ್ಪೆಕ್ಟನ್ನು ನಾವು ಬರೀಬೇಕಾಗತ್ತೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗತ್ತೆ ಇದು ಕ್ಯಾಪಿಟಲ್ ಎಕೌಂಟ್ ಸೊ ನೆಕ್ಸ್ಟ್ ನೀವೇನು ಮಾಡ್ತೀರಿ ನರೇಶನ್ನು ಬರೀತೀರಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆದ ತಕ್ಷಣ ನೀವು ನರೇಶನ್ನು ಬರೀಲೇಬೇಕಾಗತ್ತೆ ನರೇಶನ್ ಅಂತ ಅಂದರೆ ನೀವೇನು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿದ್ದೀರಿ ಅದನ್ನ ಸಿಂಪಲ್ ಆಗಿ ಹೇಳುವಂಥದ್ದು ಹೌದಾ ಸೊ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ನೆಕ್ಸ್ಟ್ ಅಮೌಂಟ್ ಬರೀತೀರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡೆಬಿಟ್ ಕಾಲಮಲ್ಲಿ ಬರೀತೀರಿ ನೆಕ್ಸ್ಟ್ ಕ್ರೆಡಿಟ್ ಕಾಲಮಲ್ಲಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬರಿತಾಯಿದ್ದೀರಿ ಸೊ ಈ ಥರ ಒಂದು ಟ್ರಾನ್ಸಾಕ್ಷನ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಜರ್ನಲ್ ಎಂಟ್ರಿಯನ್ನು ಬರೆಯುವಾಗ ಯಾವಾಗಲೂ ಕೂಡ ಇದನ್ನ ನೆನಪಿಟ್ಕೊಳ್ಬೇಕು ಫಸ್ಟು ನಾವು ಡೆಬಿಟ್ ಅಂತ ಹೇಳಿ ಬರಿತೀವಿ ಡೆಬಿಟ್ ಟ್ರಾನ್ಸಾಕ್ಷನ್ ಫಸ್ಟ್ ಬರಿತೀವಿ ಅದಕ್ಕೆ ಡಿ ಆರ್ ಅಂತ ಹೇಳಿ ನಾವು ಬರಿತೀವಿ ಸೈಡಲ್ಲಿ ಲಾಸ್ಟಲ್ಲಿ ಅದನ್ನ ಡಿ ಆರ್ ಅಂತ ಹೇಳಿ ಬರಿತೀವಿ ಅದಾದ ನಂತರ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬರೆಯುವಾಗ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಡಬೇಕಾಗತ್ತೆ ನೀವು ಸ್ವಲ್ಪ ಸ್ಪೇಸ್ ಕೊಟ್ಟು ನೆಕ್ಸ್ಟ್ ನೀವು ಸ್ಟಾರ್ಟ್ ಮಾಡ್ತೀರಿ ಅದಾದ ನಂತರ ನೀವು ಇಲ್ಲಿ ಕ್ರೆಡಿಟ್ ಅಂತ ಹೇಳಿ ಮತ್ತೆ ಬರೆಯೋ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ನೀವು ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀರಿ ಹೌದಾ ಹಾಗಾಗಿ ಇದು ಕ್ರೆಡಿಟ್ ಸೈಡ್ ಅಂತ ಹೇಳಿ ಗೊತ್ತಾಗುತ್ತೆ ಇದೊಂದು ಸ್ಪೆಸಿಫಿಕ್ ಫಾರ್ಮೆಟ್ ಆಗಿರುತ್ತೆ ನೀವು ಆಸ್ ಇಟ್ ಇಸ್ ಇದನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ಫಸ್ಟ್ ಡೆಬಿಟ್ ಬರೀತೀರಿ ನೆಕ್ಸ್ಟ್ ನೀವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬರೀತೀರಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ ಆನ್ ಟು ಫೋರ್ ಟು ತೌಸಂಡ್ ಏಯ್ಟೀನ್ ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ ಕ್ಯಾಶ್ ರುಪೀಸ್ ಟ್ವೆಂಟಿ ತೌಸಂಡ್ ಸೊ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಸೊ ಏನಾಗ್ತಾ ಇದೆ ಅಂತ ನೋಡಿ ಎರಡು ಆಸ್ಪೆಕ್ಟ್ ಫಸ್ಟ್ ಇಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಯಾವ್ದಿದೆ ಅಂತ ಹೇಳಿ ನೋಡ್ತೀರಿ ನೀವು ಎರಡು ಆಸ್ಪೆಕ್ಟ್ ಏನಾಗುತ್ತೆ ಒಂದು ಕ್ಯಾಶ್ ಇನ್ನೊಂದು ಬ್ಯಾಂಕ್ ಆಗುತ್ತೆ ನಮ್ಮ ಹತ್ರ ಇದ್ದಂತ ಕ್ಯಾಶ್ ಕಡಿಮೆ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ ಬ್ಯಾಂಕಲ್ಲಿ ಆ ಕ್ಯಾಶ್ನ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಹೌದಾ ಸೊ ಒಂದು ಕ್ಯಾಶ್ ಆಗುತ್ತೆ ಇನ್ನೊಂದು ಬ್ಯಾಂಕ್ ಆಗುತ್ತೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ಕ್ಯಾಶ್ ಏನಾಗ್ತಾ ಇದೆ ಡಿಕ್ರೀಸ್ ಆಗ್ತಾ ಇದೆ ಹೌದಾ ಬಿಸ್ನೆಸ್ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ ಔಟ್ ಫ್ಲೋ ಆಗ್ತಾ ಇದೆ ಸೊ ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ ಬ್ಯಾಂಕ್ ಅಲ್ಲಿ ಏನಾಗ್ತಾ ಇದೆ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಇದೆ ಸೊ ಎರಡೂ ಕೂಡ ಅಸೆಟ್ ಆಗುತ್ತೆ ಈಗ ನೀವು ಕೆಟಗರಿ ಮಾಡ್ತೀರಿ ಅಮೆರಿಕನ್ ಸಿಸ್ಟಮ್ ಅಂಡರ್ ಅಲ್ಲಿ ಯಾವ ಕೆಟಗರಿಯಲ್ಲಿ ಬರುತ್ತೆ ಕ್ಯಾಶ್ ಅಕೌಂಟ್ ಅಂಡ್ ಬ್ಯಾಂಕ್ ಅಕೌಂಟ್ ಅನ್ನೋದು ಇದು ಅಸೆಟ್ನ ಕೆಟಗರಿ ಆಗುತ್ತೆ ಎರಡೂ ಕೂಡ ಅಸೆಟ್ ಆಗುತ್ತೆ ಹೌದಾ ಸೊ ಅಸೆಟ್ನ ರೂಲ್ ಏನು ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್ ಹಾಗಾಗಿ ಇನ್ಕ್ರೀಸ್ ಯಾವ್ದಾಗ್ತಾ ಇದೆ ಬ್ಯಾಂಕ್ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ ಹೌದಾ ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ತೀರಿ ಕ್ಯಾಶ್ ಅಕೌಂಟ್ ನ ಮಾಡ್ತೀರಿ ಕ್ರೆಡಿಟ್ ಮಾಡ್ತೀರಿ ಆನ್ ಟೂ ಫೋರ್ ಟು ತೌಸಂಡ್ ಏಯ್ಟೀನ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಸೊ ಅಮೌಂಟ್ ಬರೀತಿ ಸೊ ನೆಕ್ಸ್ಟ್ ಎಂಟ್ರಿನ ನೋಡಿ ಅಲ್ಲಿ ಫೈವ್ ಫೋರ್ ಟು ತೌಸಂಡ್ ಏಯ್ಟೀನ್ ಪರ್ಚೇಸ್ ಗೂಡ್ಸ್ ರುಪೀಸ್ ಫಿಫ್ಟಿ ತೌಸಂಡ್ ಸೊ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸಿಗೆ ಗೂಡ್ಸ್ ಏನಾಗ್ತಾ ಇದೆ ಬರ್ತಾ ಇದೆ ಅಂತ ಅಂತಾಯಿತು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶನ್ನು ಕೊಟ್ಟಿರ್ತೀವಿ ಹೌದಾ ಸೊ ಒಂದು ಇಲ್ಲಿ ಗೂಡ್ಸ್ ಅಕೌಂಟ್ ಅಂದರೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಒಂದು ಪರ್ಚೇಸ್ ಅಕೌಂಟ್ ಆಗುತ್ತೆ ಇನ್ನೊಂದು ಏನಾಗುತ್ತೆ ಕ್ಯಾಶ್ ಅಕೌಂಟ್ ಕ್ಯಾಶ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಹೌದಾ ಗೂಡ್ಸ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಸೊ ಇಲ್ಲಿ ನಾವು ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಬಾರ್ದು ಪರ್ಚೇಸ್ ಅಕೌಂಟ್ ಅಂತ ತಗೊಳ್ಬೇಕಾಗತ್ತೆ ಸೊ ಇವಾಗ ನೀವು ಕೆಟಗರಿ ಮಾಡ್ತೀರಿ ಪರ್ಚೇಸ್ ಅಕೌಂಟ್ ಅನ್ನೋದು ಯಾವ ಕೆಟಗರಿಗೆ ಹೋಗುತ್ತೆ ಇದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ ಹೌದಾ ಎಕ್ಸ್ಪೆನ್ಸಸ್ ಆರ್ ಲಾಸ್ ಕೆಟಗರಿಯಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಕೊತೀರಿ ಅದಾದ ನಂತರ ಕ್ಯಾಶ್ ಏನಾಗುತ್ತೆ ಅಸೆಟ್ ಆಗುತ್ತೆ ಸೊ ಇವಾಗ ರೂಲ್ನ ಅಪ್ಲೈ ಮಾಡ್ತೀರಿ ಎಕ್ಸ್ಪೆನ್ಸಸ್ ಆರ್ ಲಾಸ್ ಮತ್ತು ಅಸೆಟ್ಟಿಗೆ ಒಂದೇ ರೂಲ್ ಅಪ್ಲೈ ಆಗುತ್ತೆ ದಟ್ ಈಸ್ ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್ ಸೊ ಈಗ ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಆಗುತ್ತೆ ಇಲ್ಲಿ ಹೌದಾ ಪರ್ಚೇಸ್ ಅಕೌಂಟ್ ಪರ್ಚೇಸ್ ಗೂಡ್ಸ್ ಅಂತ ಹೇಳಿ ತೊಗೊಂಡಿದ್ದೀವಿ ಇಲ್ಲಿ ಪರ್ಚೇಸ್ ಅಕೌಂಟನ್ನು ನಾವೇನು ಮಾಡ್ತೀವಿ ಕನ್ಸಿಡರ್ ಮಾಡ್ಕೊಳ್ತೀವಿ ಸೊ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ ಏನಾಗುತ್ತೆ ಡೆಬಿಟ್ ಮಾಡ್ತೀವಿ ಮೀನ್ಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗಬೇಕು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಆನ್ ಫೈ ಫೋರ್ ಟೂ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಮೌಂಟ್ ಬರೀತೀರಿ ಫಿಫ್ಟಿ ತೌಸಂಡ್ ನೆಕ್ಸ್ಟ್ ನರೇಶನ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆನ್ ಟೆನ್ ಫೋರ್ ಟು ಥೌಸಂಡ್ ಏಯ್ಟೀನ್ ಪರ್ಚೇಸ್ಡ್ ಫರ್ನಿಚರ್ ರುಪೀಸ್ ಫೈವ್ ತೌಸಂಡ್ ಸೊ ಒಂದು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಫರ್ಮಿಗೆ ಸೊ ಏನಾಗ್ತಾ ಇದೆ ಫರ್ನಿಚರ್ ಬರ್ತಾ ಇದೆ ಹೌದಾ ಫರ್ನಿಚರ್ ಅಕೌಂಟ್ ಏನಾಗುತ್ತೆ ಇನ್ಕ್ರೀಸಿಂಗ್ ಆಸ್ಪೆಕ್ಟಲ್ಲಿ ಇರುತ್ತೆ ಆ್ಯಂಡ್ ಇನ್ನೊಂದು ಏನಾಗ್ತಾ ಇದೆ ಕ್ಯಾಶ್ ಅಕೌಂಟ್ ಸೊ ಕ್ಯಾಶನ್ನು ಕೊಟ್ಟು ನಾವು ಫರ್ನಿಚರ್ನ ತರ್ತಾಯಿದ್ದೀವಿ ಅಂತ ಅರ್ಥ ಅಂದರೆ ಕ್ಯಾಶ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ ಬದಲಾಗಿ ಫರ್ನಿಚರ್ ಇದೆ ಈಗ ನೋಡಿ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂತ ನೋಡ್ತೀರಿ ಫರ್ನಿಚರ್ ಅಕೌಂಟ್ ಅನ್ನೋದು ಒಂದು ಅಸೆಟ್ ಆಗುತ್ತೆ ಅದ್ರ ಜೊತೆಗೆ ಕ್ಯಾಶ್ ಅಕೌಂಟ್ ಅನ್ನೋದು ಕೂಡ ಒಂದು ಅಸೆಟ್ ಆಗುತ್ತೆ ಹೌದಾ ಅಸೆಟ್ನ ರೂಲ್ ಅಪ್ಲೈ ಮಾಡ್ತೀರಿ ದಟ್ ಈಸ್ ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್ ಸೊ ಏನು ಇನ್ಕ್ರೀಸ್ ಆಗ್ತಾ ಇದೆ ಆ ಅಕೌಂಟನ್ನು ಡೆಬಿಟ್ ಮಾಡ್ತೀರಿ ಅಂದರೆ ಫರ್ನಿಚರ್ ಅಕೌಂಟನ್ನು डेबिट मारती कैश अकाउंट ना क्रेडिट मारती रे ऑन 10/4/2018 फर्नीचर अकाउंट डेबिट कैश अकाउंट अमाउंट बरती रे 5000 नरेशन फर्नीचर परचेज्ड फॉर कैश नेक्स्ट ट्रांजैक्शन ऑन ಫೋರ್ ಟು ತೌಸಂಡ್ ಏಯ್ಟೀನ್ ಸೋಲ್ಡ್ ಗೂಡ್ಸ್ ರುಪೀಸ್ ಟೆನ್ ತೌಸಂಡ್ ಸೊ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ ಟೆನ್ ತೌಸಂಡ್ ವರ್ತಿಂದು ಸೊ ಅದರರ್ಥ ಏನಾಗ್ತಾ ಇದೆ ಕ್ಯಾಶ್ ಫರ್ಮಿಗೆ ಬರ್ತಾ ಇದೆ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ ಹೌದಾ ಗೂಡ್ಸನ್ನು ಸೇಲ್ ಮಾಡಿದ್ರೆ ಕ್ಯಾಶ್ ಬರುತ್ತೆ ಹೌದಾ ಸೊ ಕ್ಯಾಶ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಸೊ ಇನ್ನೊಂದು ಆಸ್ಪೆಕ್ಟ್ ಏನು ಏನು ನಮ್ಮಿಂದ ಹೋಗ್ತಾ ಇದೆ ಗೂಡ್ಸ್ ಹೋಗ್ತಾ ಇದೆ ಆದರೆ ನಾವಿದನ್ನು ಏನ್ ಮಾಡ್ತಾ ಇದೀವಿ ಸೇಲ್ ಮಾಡ್ತಾ ಇದ್ದೀವಿ ಹೌದಾ ಹಾಗಾಗಿ ಸೇಲ್ಸ್ ಅಕೌಂಟ್ ಅಂತ ಹೇಳಿ ತಗೊಳ್ತೀವಿ ಸೊ ಯಾವಾಗಲೂ ನೆನಪಿಟ್ಕೊಳ್ಬೇಕು ಗೂಡ್ಸ್ ಪರ್ಚೇಸ್ ಆದಾಗ ನಾವು ಗೂಡ್ಸ್ ಅಕೌಂಟ್ ಅಂತ ತಗೊಳ್ಳೋದಿಲ್ಲ ಬದಲಾಗಿ ಪರ್ಚೇಸ್ ಅಕೌಂಟ್ ಅಂತ ತಗೊಳ್ತೀವಿ ಅದೇ ರೀತಿಯಲ್ಲಿ ಗೂಡ್ಸ್ ಸೇಲ್ ಆದಾಗ ಗೂಡ್ಸ್ ಅಕೌಂಟ್ ಅಂತ ತಗೊಳ್ಳೋದಿಲ್ಲ ಬದಲಾಗಿ ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ತೀವಿ ಇವಾಗ ನಾವು ಇದಕ್ಕೆ ರೂಲ್ ಅಪ್ಲೈ ಮಾಡ್ತೀವಿ ಸೊ ಗೂಡ್ಸ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಮೀನ್ಸ್ ನಾವು ಸೇಲ್ ಮಾಡ್ತಾ ಇದ್ದೀವಿ ಹೌದಾ ಕ್ಯಾಶ್ ಕ್ಯಾಶ್ ಒಂದು ಅಸೆಟ್ ಆಗುತ್ತೆ ಅಸೆಟ್ ರೂಲ್ ಏನು ಹೇಳುತ್ತೆ ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್ ಸೊ ಕ್ಯಾಶ್ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಹಾಗಾಗಿ ನಾವು ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಸೇಲ್ಸ್ ಅಕೌಂಟ್ ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂತ ಫಸ್ಟ್ ನೋಡಬೇಕು ಇದು ಇನ್ಕಮ್ ಆರ್ ಗೇನ್ ಕೆಟಗರಿಯಲ್ಲಿ ಬರುತ್ತೆ ಹೌದಾ ಇನ್ಕಮ್ ಆರ್ ಗೇನ್ ಇದರ ರೂಲ್ ಏನಿದೆ ಡೆಬಿಟ್ ಡಿಕ್ರೀಸಸ್ ಕ್ರೆಡಿಟ್ ಇನ್ಕ್ರೀಸಸ್ ಸೊ ಇದರ ಅಪೋಸಿಟ್ ರೂಲ್ ಇಲ್ಲಿ ಅಪ್ಲೈ ಆಗತ್ತೆ ಡೆಬಿಟ್ ಡಿಕ್ರೀಸಸ್ ಕ್ರೆಡಿಟ್ ಇನ್ಕ್ರೀಸಸ್ ಇನ್ಕಮ್ ಇನ್ಕ್ರೀಸ್ ಆದರೆ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ ಸೊ ಟೋಟಲ್ ಆಗಿ ಜರ್ನಲ್ ಎಂಟ್ರಿ ಏನಾಗ್ತಾ ಇದೆ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಸೊ ಎಂಟ್ರಿನ ರೆಕಾರ್ಡ್ ಮಾಡ್ಕೊಳ್ಳೋಣ ನರೇಶನ್ ಬರೀತೀರಿ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ ಆನ್ ಟ್ವೆಂಟಿ ಫಿಫ್ತ್ ಫೋರ್ ಟೂ ತೌಸಂಡ್ ಏಯ್ಟೀನ್ ಪೇಯ್ಡ್ ಸ್ಯಾಲರಿ ಫೈವ್ ತೌಸಂಡ್ ಸೊ ಇಲ್ಲೂ ಕೂಡ ಎರಡು ಆಸ್ಪೆಕ್ಟ್ ಏನಾಗ್ತಾ ಇದೆ ಒಂದು ಕ್ಯಾಶ್ ಕ್ಯಾಶ್ ಏನಾಗ್ತಾ ಇದೆ ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆ ಸ್ಯಾಲರಿನ ಪೇ ಮಾಡ್ತಾ ಇದ್ದಾರೆ ಹೌದಾ ವರ್ಕರಿಗೆ ಸ್ಯಾಲರಿನ ಪೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ಕ್ಯಾಶ್ ಔಟ್ ಫ್ಲೋ ಆಗ್ತಾ ಇದೆ ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ ಅದ್ರ ಬದಲಾಗಿ ಏನಾಗುತ್ತೆ ಅಂತ ಅಂದರೆ ಎಕ್ಸ್ಪೆನ್ಸಸ್ ದಟ್ ಈಸ್ ಸ್ಯಾಲರಿ ಅಂದರೆ ನಾವು ಯಾವುದಕ್ಕೆ ಸ್ಯಾಲರಿನ ಪೇಮೆಂಟ್ ಮಾಡ್ತಾ ಇದ್ದೀವಿ ಎಕ್ಸ್ಪೆನ್ಸಸ್ ಅಂತ ಇದ್ದಾಗ ನಾವು ಎಕ್ಸ್ಪೆನ್ಸಸ್ಸನ್ನು ನೇಮ್ ಇಲ್ಲಿ ತೊಗೊಳ್ತೀವಿ ಸೊ ಸ್ಯಾಲರಿ ಇರ್ಬೋದು ರೆಂಟ್ ಪೇಡ್ ಅಂತ ಇರ್ಬೋದು ವೇಜಸ್ ಪೇಡ್ ಅಂತ ಇರ್ಬೋದು ಇವೆಲ್ಲವೂ ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ತೊಗೊಳ್ಬಾರ್ದು ಯಾವ ಪರ್ಪಸ್ಸಿಗೆ ಯಾವ ಎಕ್ಸ್ಪೆನ್ಸಸ್ ಅಲ್ಲಿ ಆಗ್ತಾಯಿದೆಯೋ ಅದರ ಹೆಸರು ನಾವಿಲ್ಲಿ ತೊಗೊಳ್ತೀವಿ ಸೊ ಇಲ್ಲಿ ಸ್ಯಾಲರಿ ಹೌದಾ ಸ್ಯಾಲರಿ ಎಕೌಂಟ್ ಅಂತ ಹೇಳಿ ತಗೊಳ್ತೀವಿ ಇದು ಒಂದು ಎಕ್ಸ್ಪೆನ್ಸಸ್ ಸೊ ಎಕ್ಸ್ಪೆನ್ಸಸ್ನ ರೂಲ್ ಇಲ್ಲಿ ನಾವು ಅಪ್ಲೈ ಮಾಡ್ತೀವಿ ಎಕ್ಸ್ಪೆನ್ಸಸ್ ರೂಲ್ ಏನಾಗ್ತಾ ಇದೆ ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್ ಅದೇ ರೀತಿಯಲ್ಲಿ ಕ್ಯಾಶ್ ಒಂದೇನಾಗ್ತಾ ಇದೆ ಅಸೆಟ್ ಅಸೆಟ್ನ ರೂಲ್ ಏನು ಸೊ ಇಲ್ಲಿ ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ ಸ್ಯಾಲರಿ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ ಸೊ ನಾವು ಕ್ಯಾಶ್ ಅಕೌಂಟ್ನ ಏನು ಮಾಡಬೇಕಾಗತ್ತೆ ಕ್ರೆಡಿಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಸ್ಯಾಲರಿ ಅಕೌಂಟ್ ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ ಇನ್ಕ್ರೀಸಿಂಗ್ ಆಸ್ಪೆಕ್ಟ್ ಆಗುತ್ತೆ ಸ್ಯಾಲರಿ ಸ್ಯಾಲರಿ ಇದು ಒಂದು ಎಕ್ಸ್ಪೆನ್ಸಸ್ ಹೌದಾ ಎಕ್ಸ್ಪೆನ್ಸಸ್ನ ನಾವು ಡೆಬಿಟ್ ಮಾಡ್ತೀವಿ ಈಗ ಇಲ್ಲಿ ತುಂಬ ಸ್ಟೂಡೆಂಟ್ಸಿಗೆ ಅನಿಸುತ್ತೆ ಸ್ಯಾಲ್ರಿನ ನಾವು ಪೇ ಮಾಡಿದ್ದೀವಿ ಹೌದಾ ಅಂದಮೇಲೆ ಇದು ಡೆಬಿಟ್ ಹೇಗಾಗತ್ತೆ ಡೆಬಿಟ್ ಅಂತ ಅಂದರೆ ಇನ್ಕ್ರೀಸಿಂಗ್ ಅಂತ ಹೇಳಿ ರೂಲ್ ಪ್ರಕಾರ ನಾವು ಸ್ಯಾಲ್ರಿನ ಪೇ ಮಾಡಿದ್ದೀವಿ ಅಂತ ಅಂದರೆ ಅದು ಡಿಕ್ರೀಸ್ ಆಗಬೇಕಲ್ವ ಅದು ಡೆಬಿಟ್ ಯಾಕೆ ಆಗ್ತಾ ಇದೆ ಇನ್ಕ್ರೀಸ್ ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾರೆ ಸೊ ಇಲ್ಲಿ ಪೇ ಮಾಡಿದ್ದೀವಿ ನಾವು ಯಾಕೆ ಪೇ ಮಾಡ್ತಾ ಇದ್ದೀವಿ ಬಿಕಾಸ್ ಅದು ಜನರೇಟ್ ಆಗಿದೆ ಆ ಕಾರಣಕ್ಕೆ ನಾವು ಪೇ ಮಾಡ್ತಾ ಇರೋದು ಹೌದಾ ನಾವಿಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನ ನೋಡ್ತೀವಿ ಹಾಗಾಗಿ ಬಿಸ್ನೆಸ್ಸಿಗೆ ಇದೆ ಇನ್ಕ್ರೀಸಿಂಗ್ ಆಸ್ಪೆಕ್ಟಲ್ಲಿ ಇರುತ್ತೆ ಎಕ್ಸ್ಪೆನ್ಸಸ್ ಯಾವಾಗಲೂ ಕೂಡ ನಾವು ಪೇ ಮಾಡ್ತೀವಿ ಅಂತ ಅಂದರೆ ಅದು ಜನ್ರೇಟ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಅಥವಾ ಅದು ಜನ್ರೇಟ್ ಆಗಿದೆ ಅಂತ ಹೇಳಿ ಅರ್ಥ ಹಾಗಾಗಿ ನಾವು ಅದನ್ನ ಏನು ಮಾಡ್ತೀವಿ ಡೆಬಿಟ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ಜರ್ನಲ್ ಎಂಟ್ರಿ ಏನಾಗುತ್ತೆ ಯಾವ ಟ್ರಾನ್ಸಾಕ್ಷನ್ ನಾವು ಡೆಬಿಟ್ ಮಾಡಿದ್ದೀವಿ ಅದನ್ನ ಫಸ್ಟ್ ತೊಗೊಳ್ತೀವಿ ಹೌದಾ ಸೊ ಡೆಬಿಟ್ ಯಾವುದಾಗ್ತಾ ಇದೆ ಇಲ್ಲಿ ಸ್ಯಾಲರಿ ಅಕೌಂಟ್ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ ನರೇಶನ್ ಬರೀತೀರಿ ನರೇಶನ್ ಸ್ಯಾಲರಿ ಪೇಯ್ಡ್ ಸೊ ನರೇಶನಲ್ಲಿ ಎಲ್ಲೂ ಕೂಡ ನೀವು ಮತ್ತೆ ಅಮೌಂಟನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ ನರೇಶನ್ ಅಂತ ಅಂದರೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ ಹೌದಾ ಸೊ ಶಾರ್ಟ್ ಆಗಿ ನೀವು ಬರೆದ್ರೆ ಸಾಕು ಸೊ ಟೋಟಲಿ ಇಲ್ಲಿ ತೊಗೊಂಡಿರುವಂಥ ಎಲ್ಲ ಸಿಂಪಲ್ ಟ್ರಾನ್ಸಾಕ್ಷನ್ಗಳು ಮುಗ್ದಿದೆ ಇವಾಗ ಏನು ಮಾಡೋಣ ಇದನ್ನ ಟೋಟಲ್ ಮಾಡೋಣ ಲಾಸ್ಟಲ್ಲಿ